ಮೊನ್ನೆ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಪೊಲೀಸ್ ವಾಹನ ಅದರ ಪೊಲೀಸ್ ವಾಹನ ಚಾಲಕನ ಅಜಾಗರೂಕತೆಯಿಂದ ನಿರ್ಲಕ್ಷ್ಯತೆಯಿಂದ ಒಬ್ಬ ದ್ವಿಚಕ್ರ ವಾಹನ ಸವಾರ ಮೃತಪಟ್ಟಿದ್ದಾನೆ ಅನ್ನೋ ಸುದ್ದಿನ ನಾವೆಲ್ಲರೂ ನೋಡಿದ್ವಿ. ಅದಾದ ನಂತರ ಅಲ್ಲಿ ಸುತ್ತಮುತ್ತಲು ಇದ್ದ ಜನರು ಆ ದೃಶ್ಯನ ನೋಡಿ ಪೊಲೀಸ್ ಅವರ ಮೇಲೆ ಹಲ್ಲೆ ಮಾಡಿರತಕ್ಕಂತ ದೃಶ್ಯಗಳನ್ನು ಸಹ ನಾವು ಅಲ್ಲಿದ್ದವರು ವಿಡಿಯೋ ತೆಗೆದಿರೋದ್ರಿಂದ ಮೀಡಿಯಾಗಳಲ್ಲಿ ನಾವೆಲ್ಲರೂ ನೋಡಿದ್ವಿ. ಇದರ ಸಂಬಂಧಪಟ್ಟಂಗೆ ಮೀಡಿಯಾದಲ್ಲಿ ಕೆಲವು ವಿಷಯಗಳನ್ನು ಲೀಗಲ್ ಒಪಿನಿಯನ್ಸ್ ಗಳನ್ನು ಹೇಳ್ತಾ ಇದ್ದಾರೆ ಮತ್ತೆ ಬರ್ತಾ ಇದೆ. ಒಂದು ಕನ್ನಡ ವಾಹಿನಿಯಲ್ಲಿ ಸುದ್ದಿ ವಾಹಿನಿಯಲ್ಲಿ ಪ್ರಮುಖ ವರದಿಗಾರರು ಯಾರು ಇದ್ದಾರೆ ಆ ನ್ಯೂಸ್ ರೀಡರ್ ಆತ ಹೇಳ್ತಾ ಇದ್ದರು ಈ ಪೊಲೀಸ್ ಮೇಲೆ ಯಾರು ಹಲ್ಲೆ ಮಾಡಿದರೋ ಅವರಷ್ಟು ಜನಕ್ಕೆ ಬೇಲ್ ಸಿಗಲ್ಲ ಅನ್ನೋದಕ್ಕೆ ಅವರ ಒಪಿನಿಯನ್ ಅವರು ಹೇಳ್ತಾ ಇದ್ದರು. ಇದರ ಬಗ್ಗೆ ನಮ್ಮ ನನ್ನ ಲೀಗಲ್ ಒಪಿನಿಯನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐಪಿಸಿ ಸೆಕ್ಷನ್ 353 ಅಂದರೆ ಸರ್ಕಾರಿ ನೌಕರರನ್ನ ಅವರ ಕರ್ತವ್ಯ ಮಾಡ್ತಾ ಇರಬೇಕಾದ್ರೆ ಅವರ ಕರ್ತವ್ಯದಿಂದ ಅವರನ್ನ ತಡೆದು ಅವರ ಮೇಲೆ ದೌರ್ಜನ್ಯ ಅಥವಾ ಹಲ್ಲೆ ಮಾಡಿದಾಗ ಆ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಅದು ನಾನ್ ಬೇಲಬಲ್ ಅಫೆನ್ಸ್ ಅನ್ನೋದು ನಿಜ. ಆದರೆ ಈ ಒಂದು ಇನ್ಸಿಡೆಂಟ್ ಏನಾಗಿದೆ, ಈ ಅಪಘಾತ ಏನಾಗಿದೆ, ಅಪಘಾತದ ನಂತರ ಜನರು ರೊಚ್ಚಿಗೆದ್ದು ಪೊಲೀಸ್ ಅವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಇದು ಆ ರೀತಿ ಆ ಸೆಕ್ಷನ್ ಕೆಳಗಡೆ ಬರೋದೇ ಇಲ್ಲ. ಅವ್ರು ಯಾರ ಮೇಲೂ ಸಹ ಆ ಸೆಕ್ಷನ್ ಹಾಕೋದಕ್ಕೆ ಆಗೋದೂ ಇಲ್ಲ. ಅಕಸ್ಮಾತ್ ಆದಮೇಲೆ ಆ ಸೆಕ್ಷನ್ ಮೇಲೆ ಹಾಕಿ ಇವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಕೋರ್ಟಲ್ಲಿ ಅದಕ್ಕೆ ಮನ್ನಣೆ ಸಿಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನಕ್ಕೆ ಆ ಸೆಕ್ಷನ್ಗೆ ಮನ್ನಣೆ ಸಿಗೋದಿಲ್ಲ, ಏನಕ್ಕೋಸ್ಕರ ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಮಾಡಬಹುದು ಅನ್ನೋದಕ್ಕೆ ಕಾರಣಗಳು ಈ ರೀತಿ. ಮೊದಲನೇದಾಗಿ ಪೊಲೀಸ್ ಅವರ ಮೇಲೆ ಏನಲ್ಲೇ ಹಲ್ಲೆ ಆಗಿದೆ, ಈ ಜನರು ಈ 10 ಅಂದ 15 ಜನರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರು ಯಾರು ಅಲ್ಲಿ ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅಂತ ಸೇರ್ಕೊಂಡಿದ್ದು, ಪೊಲೀಸ್ ಜೀಪ್ ಬರಬೇಕಾದ್ರೆ ಅದನ್ನು ಅಡುಗಟ್ಟಿ ಅವ್ರ ಮೇಲೇನೂ ಹಲ್ಲೆ ಆಗಿಲ್ಲ, ಇದು ಮೊದಲನೇ ಪಾಯಿಂಟ್. ಇವ್ರು ಯಾರಿಗೂ ಈ ಸಾರ್ವಜನಿಕರು ಈ 10-15 ಜನನ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಇವ್ರು ಯಾರಿಗೂ ಪೊಲೀಸ್ ಅವ್ರ ಮೇಲೆ ಹೊಡಿಬೇಕು ಅಂತ ಒಂದು ದೃಷ್ಟಿಯಿಂದ ಅವತ್ತು ಅವ್ರು ಯಾರೂ ಆಚೆ ಹೊರಟು ಇರಲಿಲ್ಲ. ಇವರೆಲ್ಲ ಸಾರ್ವಜನಿಕರು, ಅವರವ್ರ ಕೆಲಸ ನಿಮಿತ್ತ ಅವರು ಹೋಗ್ತಾ ಇದ್ದವರು. ಈ ದೃಶ್ಯನ ನೋಡಿದಾಗ, ಈ ಆಕ್ಸಿಡೆಂಟ್ನ ನೋಡಿದಾಗ, ಈ ಆಕ್ಸಿಡೆಂಟ್ ಕಾರಣ ಪೊಲೀಸ್ ವ್ಯಾನ್ ಅಂತ ಅವ್ರಿಗೆ ಅರಿವಾದಾಗ ಸ್ವಾಭಾವಿಕವಾಗಿ ಸ್ಪಾಂಟೇನಿಯಸ್ ಆಗಿ ಮನುಷ್ಯ ಸಹಜ ಗುಣಗಳಿಂದ ಅದಕ್ಕೆ ಕಾರಣಕರ್ತರಾದಂತಹ ಪೊಲೀಸ್ ಡ್ರೈವರ್ನ ಅಲ್ಲಿದ್ದವ್ರನ್ನ ಹೊಡೆದಿರೋದು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಬೇರೆ ಯಾವುದೇ ವೆಹಿಕಲ್ನಲ್ಲಿ ಆಕ್ಸಿಡೆಂಟ್ ಆದರೂ ಸಹ ಜನರು ಇದೇ ರೀತಿ ಮಾಡ್ತಾರೆ. ಅವ್ರು ಪೊಲೀಸವರೇ ಆಗಿರಬೇಕು ಅಂತೂ ಏನಿಲ್ಲ. ಯಾರೋ ಬೇರೆ ಯಾರೋ ಒಬ್ಬ ಒಂದು ಆಕ್ಸಿಡೆಂಟ್ ಆದಾಗ ಆ ಕಾರ್ ಚಾಲಕನ ಹೊಡೆದಿರುವಂಥ ಘಟನೆಗಳು ಅಥವಾ ಬಸ್ ಚಾಲಕನ ಹೊಡೆದಿರುವಂಥ ಘಟನೆಗಳು, ಅವರೇನು ಸರ್ಕಾರಿ ನೌಕರು ಪೊಲೀಸವರು ಅಂತಲ್ಲ, ಇದು ಸ್ವಾಭಾವಿಕ, ಇದು ನಡೀತಾ ಇರುತ್ತೆ. ಇದಕ್ಕೆ ಕಾರಣ ಎಷ್ಟೇ ಎಮೋಷನಲ್ ಔಟ್ಬಸ್ಟ್, ಸಹಜವಾಗಿ ಅವ್ರ ಮನಸ್ಸಿಗೆ ನೋವಾದಾಗ ಅಲ್ಲಿ ಆ ಭೀಕರ ದೃಶ್ಯ ಕಂಡಾಗ ಆಕ್ಸಿಡೆಂಟ್ ಆಗಿ ಒಬ್ಬ ತೀರೋಗಿದಾಗ ಏನಾಗುತ್ತೆ ಮನುಷ್ಯರಿಗೆ, ಸುತ್ತಮುತ್ತಲು ಇದ್ದ ಮನುಷ್ಯರಿಗೆ ಸಹಜವಾಗಿ ಇದಕ್ಕೆ ಕಾರಣಕರ್ತರವರಾದ ಮೇಲೆ ಕೋಪ ಬರೋದು ಸಹಜ. ಆ ಕಾರಣದಿಂದ ಎಮೋಷನಲ್ ಔಟ್ ಬಸ್ಟಿಂದ ಅವರು ಪೊಲೀಸ್ ಅವರ ಮೇಲೆ ತಳಿಸಿರೋದು. ಸೊ ಇದಕ್ಕೆ ನಾವು ನಾನ್ ಬೇಲಬಲ್ ಅಫೆನ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಇವ್ರು ಯಾರು, ಈ ಯಾರು ಅರೆಸ್ಟ್ ಆಗಿದ್ದಾರೆ ಈ ಸಾರ್ವಜನಿಕರು, ಇವ್ರು ಯಾರು ನೆಕ್ಸಲೈಟ್ಸ್ ಅಲ್ಲ, ಇವ್ರು ಯಾರು ರ್ಯಾಡಿಕಲ್ಸು ಅಲ್ಲ. ಕೆಲವು ಕಡೆ ಏನಾಗುತ್ತೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಹೋಗಿ ಹಲ್ಲೆ ಮಾಡ್ತಾರೆ ನೆಕ್ಸಲೈಟ್ಸ್ ರ್ಯಾಡಿಕಲ್ಸ್. ಇವ್ರು ಹೋಗಿ ಹಲ್ಲೆ ಮಾಡಿ ಅವ್ರ ಕರ್ತವ್ಯ ನಿಷ್ಠೆಗೆ ಆ ಪೊಲೀಸ್ ಸ್ಟೇಷನ್ಗಳನ್ನ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಘಟನೆಗಳು ಸುಮಾರು ನಡೆದಿದೆ ನಮ್ಮ ದೇಶದಲ್ಲಿ, ನಡೀತಾನೂ ಇದೆ. ಸೊ ಇಂಥದ್ದು ಒಬ್ಬ ಕ್ರಿಮಿನಲ್ ಅಥವಾ ಒಬ್ಬ ನೆಕ್ಸಲೈಟ್ ಕಾನೂನು ವಿರುದ್ಧವಾಗಿ ನಮ್ಮ ದೇಶದ ಸಂವಿಧಾನದ ವಿರುದ್ಧವಾಗಿ ವಿತ್ ಪ್ರೀ ಪ್ಲಾನ್ ಅಂದರೆ ಮೋಟಿವ್ ಇಟ್ಕೊಂಡು ನಾನು ಈ ರೀತಿ ಪೊಲೀಸ್ ಅವ್ರನ್ನ ಹೊಡಿಬೇಕು, ಅವ್ರನ್ನ ನಿರ್ಮೂಲ ಮಾಡಬೇಕು, ಆ ಸ್ಟೇಷನ್ನ ನಾನು ಬಾಂಬ್ ಹಾಕಿ
ಬ್ಲಾಸ್ಟ್ ಮಾಡಬೇಕು, ಇದರಿಂದ ನಾವು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶದಿಂದ ಅವನು ಮಾಡಿದಾಗ ಆಗ ಸೆಕ್ಷನ್ 353 ಅನ್ವಯ ಆಗುತ್ತೆ. ಇವರೆಲ್ಲ ಸಾರ್ವಜನಿಕರು, ಸುತ್ತಮುತ್ತಲು ಇದ್ದವರು, ಆಕ್ಸಿಡೆಂಟ್ ನಡೆದಾಗ ಸುತ್ತಮುತ್ತಲು ಇದ್ದವರು. ಪೊಲೀಸ್ ಜೀಪ್ ಅಂತಲ್ಲ, ಆ ಜೀಪ್ ಬದಲಾಗಿ ಬೇರೆ ಯಾವುದಾದ್ರೂ ವಾಹನ ಅಲ್ಲಿದ್ದರೂ ಸಹ ಇವ್ರದ್ದು ಭಾವನೆಗಳು ಅದೇ ರೀತಿ ಇರ್ತಾ ಇತ್ತು. ಅದೇ ರೀತಿ ಆ ಡ್ರೈವರ್ಗೆ, ಅಲ್ಲಿ ಪಕ್ಕ ಇದ್ದಂಥ ಓನರ್ಗೆ ಇದೇ ರೀತಿ ಏಟುಗಳು ಬಿದ್ದಿರೋದು. ಸೊ ಆ ಕಾರಣದಿಂದ ಇದು ಬಂದು ಬೇಯಿಲಬಲ್ ಅಫೆನ್ಸ್. ಅದೇ ನಾನು ಸಾರ್ವಜನಿಕರು ಆ ರೀತಿ ಮಾಡೋದು ಸರಿ ಅಂತ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಆದರೆ ಇದು ನಾನ್ ಬೇಯಿಲಬಲ್ ಅಫೆನ್ಸ್ ಅಂತ ಏನು ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ, ಅದನ್ನು ಅದರಿಂದ ಜನರಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನನ್ನ ಲೀಗಲ್ ಒಪಿನಿಯನ್, ಪರ್ಸ್ನಲ್ ಲೀಗಲ್ ಒಪಿನಿಯನ್ನ ಹೇಳ್ತಾ ಇದ್ದೀನಿ. ಕೋರ್ಟು ಸಹ ಇವ್ರಿಗೆ ಜಾಮೀನು ಮಂಜೂರು ಮಾಡಬೇಕಾದ್ರೆ ಇದನ್ನು ಗಣನೆಗೆ ತಗೊಳತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಅವರೆಲ್ಲ ಸಾರ್ವಜನಿಕರು, ಈ ರೀತಿ ಇನ್ಸಿಡೆಂಟ್ಸ್ ಸುಮಾರು ಆಗ್ತಾನೆ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ಪೂರ್ವ ನಿಯೋಜಿತವಾದಂತಹ ಒಂದು ಕ್ರಮ ಇಲ್ಲ. ಅವ್ರು ಯಾರು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಬಂದಿಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಬಂದು ಪೊಲೀಸ್ ಅವ್ರನ್ನ ಹಲ್ಲೆ ಮಾಡಿದ್ರೆ ಆಗ ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗತ್ತೆ. ಹೊರತು ಈಗ ಒಂದು ಹೋಟೆಲಲ್ಲಿ ಊಟ ಮಾಡ್ತಾ ಇರ್ತೀವಿ, ಪಕ್ಕ ಪೊಲೀಸ್ ಅವನು ಕೂತ್ಕೊಂಡಿರ್ತಾನೆ, ಅವ್ನು ಪೊಲೀಸ್ ಅವನು ಅಂತ ಗೊತ್ತೂ ಇರೋದಿಲ್ಲ ನಮಗೆ. ಅಕಸ್ಮಾತ್ ಆಗಿ ಯಾವುದೋ ಒಂದು ಕಲಹ ಆಗತ್ತೆ, ಕಲಹ ಆದಾಗ ಅವನು ಯೂನಿಫಾರ್ಮಲ್ಲಿ ಇದ್ದರೂ ಹೊಡೆದಾಗ ಅದು ಬಂದು ಅವನು ಕರ್ತವ್ಯ ಮಾಡ್ತಾ ಇಲ್ಲ ಅಲ್ಲಿ. ಅದೇ ರೀತಿಯೇ ಇಲ್ಲೂ ಸಹ ಅಷ್ಟೇ, ಇಲ್ಲಿ ಆ ಪೊಲೀಸವರೇನು ಕರ್ತವ್ಯ ಮಾಡ್ತಾ ಇರಲಿಲ್ಲ. ಅವ್ರ ಕರ್ತವ್ಯನ ಅಡ್ಡಪಡಿಸೋದಕ್ಕೆ ಆ ಇನ್ಸಿಡೆಂಟ್ ಆದಾಗ ಅವ್ರು ಯಾವುದೇ ಒಂದು ಪರ್ಟಿಕ್ಯುಲರ್ ಕರ್ತವ್ಯದಲ್ಲಿ ಇರಲೂ ಇಲ್ಲ. ಆ ಕಾರಣದಿಂದ ಐ ಪಿ ಸಿ ಸೆಕ್ಷನ್ 353 ಇದು ಅನ್ವಯ ಆಗಲ್ಲ ಅನ್ನೋದು ನನ್ನ ಲೀಗಲ್ ಒಪಿನಿಯನ್.